ಹಾಯ್ ಎವರಿ ವನ್ ವೆಲ್ಕಮ್ ಬ್ಯಾಕ್ ಎಲ್ಲ ತಮ್ಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ ಪಿ ಯು ಸಿ ಫಲಿತಾಂಶ ಪ್ರಥಮ ಪರಿಷತ್ ರೀತಿ ಎಲ್ಲರೂ ನಾಪತ್ತರಾಗ ಪಾಸ್ ಮಾಡ್ತಾರೆ ಅಂದರೆ ಲೀಟಲಾಗಿ ಮಾಹಿತಿಯನ್ನು ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗ್ತೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಾಕಷ್ಟು ಸ್ಟೂಡೆಂಟ್ಸ್ಗಳು ಪ್ರಥಮ ಪಿ ಯು ಸಿ ಫಲಿತಾಂಶ ಯಾವಾಗ ಬರುತ್ತೆ ಅಂತ ಇದ್ರಿ ಫೈನಲಿ ಅಫಿಷಿಯಲ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿದೆ ನಿಮಗೆ ತಿರುವಾಗ ಇದೇ ಮಾರ್ಚ್ ಮೂವತ್ತರಂದು ನಿಮಗೆ ಪ್ರಥಮ ಪಿ ಯು ಸಿದು ಫಲಿತಾಂಶವನ್ನು ಕೂಡ ಪ್ರಕಟಣೆ ಮಾಡ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಅದರ ಅನ್ವಯ ನಿಮಗೆ ಇದೇ ಮಾರ್ಚ್ ತರ್ಟಿ ಅಂತ ಬಂದ್ಬಿಟ್ಟು ನಿಮಗೆ ಪ್ರಥಮ ಪಿ ಯು ಸಿ ಬಂದ್ಬಿಟ್ಟು ಫಲಿತಾಂಶ ಬಂದ್ಬಿಟ್ಟು ಪ್ರಕಟಣೆಗೊಳ್ತದೆ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ ಅಂತೇಳಿ ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಅದನ್ನು ನೀವು ಗ್ಯಾಪ್ ನೋಡ್ಕೊಳ್ಳಿ ಒಂಥರ ಎಲ್ಲರೂ ಕೂಡ ಪಾಸ್ ಮಾಡ್ತಾರೆ ಪ್ರಥಮ ಪಿ ಏನಂದರೆ ನಿಮಗೆ ಗೊತ್ತಿರೋ ಪ್ರಥಮ ಪಿ ಬಂದ್ಬಿಟ್ಟು ನಮ್ಮ ಕಾಲೇಜಿನ ಮಟ್ಟದಲ್ಲೇ ಕೂಡ ನಡೀತದೆ ಅಲ್ಲೇ ಕೂಡ ಫಲಿತಾಂಶ ಕೂಡ ಕಾಲೇಜಿನಲ್ಲೇ ಬರುತ್ತೆ ನೀವು ಕಾಲೇಜಿನಲ್ಲೇ ಫಲಿತಾಂಶವನ್ನು ಕೂಡ ನೋಡ್ಕೋಬೇಕಾಗುತ್ತೆ ಇದು ಬೋರ್ಡ್ ಮಟ್ಟದಲ್ಲಿ ಇದ್ರೂ ಕೂಡ ಬಟ್ ಪರೀಕ್ಷೆ ನಡೆದು ನಿಮ್ಮದು ನಿಮ್ಮ ಕಾಲೇಜು ಮಟ್ಟದಲ್ಲೇ ಫಲಿತಾಂಶ ಕೂಡ ಬೋರ್ಡ್ಗೆ ಅಪ್ಡೇಟ್ ಮಾಡಲೇಬೇಕಾಗತ್ತೆ ಇಲ್ಲಿ ನೋಡೋದಾದ್ರೆ ನಿಮಗೆ ದ್ವಿತೀಯ ಪಿ ಸಿ ಬಂದುಬಿಟ್ಟು ಬೋರ್ಡಲ್ಲಿ ಬೋರ್ಡ್ ವೈಸ್ ಎಕ್ಸಾಮ್ ಮಾಡ್ತಾರೆ ಬೋರ್ಡ್ ವೈಸ್ ಮೌಲ್ಯವ್ಯಾಪನ ಮಾಡ್ತಾರೆ ಅಲ್ಲಿ ವಿದ್ಯಾರ್ಥಿಗಳು ಫೇಲ್ ಆಗೋ ಸಂಖ್ಯೆ ಜಾಸ್ತಿ ಇರುತ್ತೆ ಅದೇ ರೀತಿ ಪಾಸ್ ಆಗೋ ಸಂಖ್ಯೆ ಕೂಡ ಕಡಿಮೆ ಇರ್ತದೆ ಅದು ಯಾಕಂದರೆ ಅಲ್ಲಿ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿರ್ತದೆ ಬಟ್ ಇಲ್ಲಿ ನಿಮಗೆ ಪ್ರಥಮ ಪಿ ವಿ ಸಿ ಹಾಗಲ್ಲ ನಮ್ಮ ಶಾಲಾ ಮಟ್ಟದಲ್ಲಿ ನಮ್ಮ ಕಾಲೇಜು ಮಟ್ಟದಲ್ಲಿ ಕೂಡ ಮೌಲ್ಯಮಾಪನ ಮಾಡೋಕ್ಕೆ ಕಾರಣ ಇಲ್ಲಿ ವಿದ್ಯಾರ್ಥಿಗಳು ಫೇಲ್ ಆಗೋ ಸಾಧ್ಯತೆ ಕಡಿಮೆ ಇರ್ತದೆ ಯಾಕೆ ಅಂದರೆ ನಿಮ್ಮ ನಿಮ್ಮ ಶಿಕ್ಷಕರೇ ನಿಮ್ಮ ನಿಮ್ಮ ಫ್ಯೂಚರ್ಗೋಸ್ಕರ ನಿಮಗೋಸ್ಕರ ಕೆಲವು ವಿದ್ಯಾರ್ಥಿಗಳನ್ನು ಯಾರ್ಯಾರು ಬಾರ್ಡ್ರಲ್ಲಿ ಇದ್ದಾರೆ ಪಾಸ್ ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ ಇಲ್ಲಿ ಖಂಡಿತ ಪತ್ತೊಂಬತ್ತು ಪೊಸಿಲಿ ಬಂದುಬಿಟ್ಟು ಫೇಲ್ ಆಗುವ ಸಾಧ್ಯತೆ ಕಡಿಮೆ ನೀವು ನಿಮಗೆ ನೀವೇನಾದ್ರು ಕೇಳಿದ್ದೀರಾ ಫಸ್ಟ್ ಪಿ ಸಿ ಫೇಲ್ ಅದ ಫಸ್ಟ್ ಪಿ ಸಿ ಫೇಲ್ ಅದ ಅಂತ ಯಾರು ಕೂಡ ಆಲ್ಮೋಸ್ಟ್ ಫಸ್ಟ್ ಪಿ ಸಿನ ಫೇಲ್ ಮಾಡೋ ಆಗ ಆಗ ಆಗಲ್ಲ ಅವ್ರನ್ನ ಕೂಡ ಮಾಡೋದಿಲ್ಲ ತೀರಾ ತೀರಾ ವಿರಳ ತೀರಾ ತೀರಾ ಕಡಿಮೆ ಹಂಗಂತೂ ನಿಮ್ಮನ್ನು ಸುಮ್ಮನೆ ಸುಮ್ಮನೆ ಪಾಸ್ ಮಾಡ್ತಾರೆ ಅಂತ ಹೇಳೋದಿಲ್ಲ ನೀವು ಬರೆದಿರಬೇಕಾಗುತ್ತೆ ಪರ್ಸೆಂಟೇಜ್ ಬಂದ್ಬಿಟ್ಟು ತೀರಾ ಕಡಿಮೆ ಫೇಲ್ ಮಾಡೋದು ಆರಾಮಾಗಿ ಏರಿ ನಿಮಗೆ ಪ್ರಥಮ ಸಿದ್ಧಾರ್ಥಗಳಿಗೆ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು